ಬೆಳ್ಳೂರಿಯ ಈ ಕುಣಿದಾಟಕ್ಕೆ ಸೋಲದೇ ಇರೋ ಮನಸ್ಸೇ ಇಲ್ಲ ಅನ್ಸತ್ತೆ. ಮಳೆಗಾಲದಲ್ಲಿ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ ಈ ಜಲಪಾತ. ಹೌದು, ಇದು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ದೇವಾಲಕೆರೆ ಬಳಿ ಇರುವ ನಯನ ಮನೋಹರ ಅಬ್ಬಿ ಫಾಲ್ಸ್. ಸದ್ಯ ಮೈದುಂಬಿ ಹರಿಯುತ್ತಿರೋ ಈ ಜಲಪಾತ ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ. ಅಬ್ಬಿ ಫಾಲ್ಸ್ನಲ್ಲಿ ನೀರಿನ ಮಧ್ಯೆ ಇಳಿದು ಪ್ರವಾಸಿಗರು ಬಿಂದಾಸ್ ಡ್ಯಾನ್ಸ್ ಮಾಡ್ತಿದ್ದಾರೆ. ವೀಕೆಂಡ್ ಮಸ್ತಿಗೆ ಹೇಳಿ ಮಾಡಿಸಿದ ಜಾಗ ಇದಾಗಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ನಿಸರ್ಗದ ಮಡಿಲಲ್ಲಿ ಮಗುವಾಗುವ ಪ್ರಕೃತಿ ಪ್ರಿಯರು ಫಾಲ್ಸ್ನಲ್ಲಿ ಮಿಂದೇಳುತ್ತಿದ್ರೆ ದೇಹ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ನಿಜ. ಹಾಗಂತ ಜಲಪಾತದಲ್ಲಿ ಇಳಿದಾಗ ಮೈ ಮರೆಯದಿರಿ, ಯಾಕಂದ್ರೆ ಈ ನದಿಯ ನಡುವೆ ಅಪಾಯಕಾರಿ ಬಂಡೆಗಳಿವೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಎರ್ರಾಬಿರ್ರಿ ಜೋಶ್ ನಿಮ್ಮ ಜೀವಕ್ಕೆ ಆಪತ್ತು ತರದಿರಲಿ. ಸುದ್ದಿ ಜೊತೆಗೆ ವಾಸ್ತವದ ಮಾಹಿತಿ ನೀಡೋದು ನಮ್ಮ ಕರ್ತವ್ಯ. ತುಂಬಾ ಚೆನ್ನಾಗಿ ಇದೆ, ಇಟ್ಸ್ ವೆರಿ ಯುನೋ ಎಂಟರ್ಟೈನಿಂಗ್ ಪ್ಲೇಸ್. ಆಕ್ಚುಲಿ ಮಂಜುರಾಬಾದ್ ಫೋರ್ಟ್ಗೆಲ್ಲ ಹೋಗಿದ್ವಿ, ಆಮೇಲೆ ಹೀಗೆ ಆನ್ ದ ವೇ ಇಟ್ಸ್ ಯುನೋ ನೇಚರ್ಸ್ ಮೌಂಟೇನ್ಸ್ ವೆರಿ ಬ್ಯೂಟಿಫುಲ್. ಸೊ ಈಗ ಬಂದ್ವಿ, ಅಬ್ಬಿ ಫಾಲ್ಸ್ ಇದೆ ಅಂತ ಹೇಳಿದ್ರು, ಇಲ್ಲೂ ಬಂದ್ವಿ. ದಿಸ್ ಇಸ್ ಅ ಫಸ್ಟ್ ಟೈಮ್ ಯು ಆರ್ ಎಂಜಾಯಿಂಗ್ ವಿತ್ ಅವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಹಿಯರ್. ಸೊ ಪ್ಲೇಸಸ್ ತುಂಬ ಚೆನ್ನಾಗಿದೆ. ಈಗ ವರ್ಕ್ ಪ್ರೆಷರ್ ಅಂತ ಸ್ವಲ್ಪ ಒಂದು ಲೀಶರ್ ಸಿಗುತ್ತೆ, ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಇಟ್ಸ್ ವೆರಿ ನೈಸ್, ವೆರಿ ನೈಸ್. ಯೆಸ್ ಯೆಸ್ ಸರ್. ಬಂದಿದ್ದೀವಿ ಮೈಸೂರಿಂದ. ಇಲ್ಲಂತೂ ನೋಡೋ ಪ್ಲೇಸ್ಗಳು ತುಂಬ ಇದೆ, ತುಂಬ ಪೈಸಾ ವಸೂಲು. ಎಷ್ಟೇ ಖರ್ಚು ಮಾಡಿದ್ರೆ ಅಷ್ಟು ಎಂಟರ್ಟೈನ್ಮೆಂಟ್ ಮಾತ್ರ. ಫೋರ್ಟ್ಗೆ ಹೋಗಿದ್ದು, ಮುಳ್ಳಯ್ಯಂಗಿರಿಗೆ ಹೋಗಿದ್ದು, ಎಲ್ಲ ಕಡೆ ನಮ್ಮ ಹುಡುಗರುಗಳು ಎಂಜಾಯ್ ಮಾಡ್ಬಿಟ್ಟವ್ರೆ. ಅದಂತೂ 100% ಸತ್ಯ. ಎಲ್ಲ ಬಂದು ಎಲ್ಲ ವೀಕೆಂಡಲ್ಲಿ ಎಂಜಾಯ್ ಮಾಡಿ ವರ್ಕ್ ರಿಲೀಫ್ನ ಟೆನ್ಷನ್ನ ರಿಲೀಫ್ ಮಾಡ್ಕೊಳ್ಳಿ, ಅಷ್ಟೇ ಹೇಳೋದು ನಾನು. ಸೂಪರ್ ಆಗಿದೆ. ಅದರಂತೂ ನಮ್ಮ ಹುಡುಗಿರಂತೂ ಭಾರಿ ಎಂಜಾಯ್ ಮಾಡ್ಬಿಟ್ಟವ್ರೆ, ನಮ್ಮ ಹುಡುಗರು ಅಂತೂ ಸೂಪರ್ ಎಂಜಾಯ್ ಮಾಡ್ಬಿಟ್ಟವ್ರೆ. ಅದಂತೂ ಸತ್ಯ, ತುಂಬ ಮಸ್ತ್ ಮಜಾ ಮಾಡಿ ವೀಕೆಂಡ್ ಚಿಂತೆ ಮಾಡಿ. ಪ್ರಸಿದ್ಧ ಪ್ರವಾಸಿ ತಾಣ ಅಂದರೆ ಚಿಕ್ಕಮಗಳೂರು. ಈ ಚಿಕ್ಕಮಗಳೂರಲ್ಲಿ ಬಹಳಷ್ಟು ರೀತಿಯ ಪ್ರವಾಸಿ ತಾಣಗಳಿದೆ. ನಮ್ಮಲ್ಲೇ ಬಹಳಷ್ಟು ರೀತಿಯ ಒಳ್ಳೊಳ್ಳೆಯ ಸ್ಥಳಗಳಿದ್ರೂ ಸಹ ನಾವು ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಹೋಗ್ತೀವಿ. ಅಂಥದ್ರಲ್ಲಿ ಇಲ್ಲಿ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ, ಮತ್ತು ಅಬ್ಬೆ ಫಾಲ್ಸು, ಮತ್ತು ಎದ್ದುಮುಜ, ಬಹಳಷ್ಟು ರೀತಿಯಲ್ಲಿ ರಮಣೀಯ ರಾಣಿಜೇರಿ ಆಗುತ್ತೆ, ರಮಣೀಯ ಸ್ಥಳ ಆಗಿದೆ. ಎಲ್ಲರೂ ಬಂದು ತುಂಬ ಎಂಜಾಯ್ ಮಾಡಿದ್ದೀವಿ ನಾವು. ಹ್ಯಾಪಿ ಬರ್ಡೇ ಮಜ್ಜ.